ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ. ನಾನು ಚಂದ್ರಕಲಾ ಜೆ ಬಡಿಗೇರ್. ನಾವು ಇವತ್ತಿನ ವಿಡಿಯೋದಲ್ಲಿ ಸಂವಿಧಾನ ಸಮರ್ಪಣಾ ದಿವಸದ ಕುರಿತು ಕಿರುಪರಿಚಯನ್ನು ಮಾಡಿಕೊಳ್ಳೋಣ. ಭಾರತ ದೇಶವನ್ನು ಬ್ರಿಟಿಷ್ ಸರ್ಕಾರವು ಸುಮಾರು 200 ವರ್ಷಗಳ ಕಾಲ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿತ್ತು. ಕೊನೆಗೆ ಬ್ರಿಟಿಷ್ ಸರ್ಕಾರವು 1946 ಒಂದು ನಿರ್ಣಯವನ್ನು ತೆಗೆದುಕೊಳ್ಳುತ್ತದೆ. ಆ ನಿರ್ಣಯವನ್ನು ಭಾರತ ದೇಶದಲ್ಲಿನ ಕೆಲವೊಂದು ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರನ್ನು ಕರೆಸಿ ಒಂದು ಸಭೆಯನ್ನು ಆಯೋಜನೆ ಮಾಡಿ ಆ ಸಭೆಯಲ್ಲಿ ತಮ್ಮ ನಿರ್ಣಯವನ್ನು ತಿಳಿಸುತ್ತದೆ. ಆ ನಿರ್ಣಯ ಏನಾಗಿರುತ್ತಂದರೆ, ನಾವು ಭಾರತ ದೇಶವನ್ನು ಸ್ವತಂತ್ರವಾಗಿ ಕೊಡಲು ನಿರ್ಧರಿಸಿದ್ದೇವೆ, ಆದರೆ ಇದಕ್ಕೂ ಮುಂಚೆ ನೀವು ನಿಮ್ಮದೇ ಆದ ದೇಶಕ್ಕೆ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಳ್ಳಿ ಅಂತಕ್ಕಂಥ ಒಂದು ನಿರ್ಣಯವನ್ನು ತಿಳಿಸುತ್ತದೆ. ನಂತರ ಭಾರತ ದೇಶದಲ್ಲಿನ ಪ್ರಮುಖ ವ್ಯಕ್ತಿಗಳು ಸೇರಿ ಒಂದು ಸಭೆಯನ್ನು ಕರೆಯುತ್ತಾರೆ. ಆ ಸಭೆಯನ್ನು ಕರೆದ ದಿನಾಂಕ 9 ಡಿಸೆಂಬರ್ 1946 ಆಗಿರುತ್ತದೆ. ಆ ಸಭೆ ಏತಕ್ಕಾಗಿ ಕರೆದಿರುತ್ತಾರೆಂದರೆ, ಭಾರತ ದೇಶದ ಸಂವಿಧಾನದ ರಚನೆಯ ಕುರಿತು. ಈ ಒಂದು ಸಭೆಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಭಾರತ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತದೆ. ಅದರಲ್ಲಿ ಇನ್ನೂ ಹಲವಾರು ಉಪಸಮಿತಿಗಳು ಸಹ ಇರುತ್ತವೆ. ಭಾರತ ಸಂವಿಧಾನದ ರಚನಾ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೇಮಕ ಮಾಡಲಾಗುತ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಏಕೆ ಮಾಡಲಾಗುತ್ತದೆ ಅಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿದೇಶಗಳಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ಜ್ಞಾನವನ್ನು ಸಂಪಾದಿಸಿದಂತಹ ವ್ಯಕ್ತಿ ಅವರಾಗಿರುತ್ತಾರೆ. ಅವರಿಗೆ ಸಾಮಾಜಿಕ ಜ್ಞಾನ, ರಾಜಕೀಯ ಜ್ಞಾನ, ಆರ್ಥಿಕ ಮತ್ತು ಕಾನೂನಿನ ಬಗ್ಗೆ ಎಲ್ಲ ಕ್ಷೇತ್ರದಲ್ಲಿ ಅತೀವ ಜ್ಞಾನವನ್ನು ಪಡೆದಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರುತ್ತಾರೆ. ಭಾರತ ದೇಶವು ವಿವಿಧ ಭಾಷೆ, ವಿವಿಧ ಸಂಸ್ಕೃತಿಗಳಿಂದ ಕೂಡಿದಂತಹ ಒಂದು ದೇಶವಾಗಿದೆ. ಇಂಥ ದೇಶದ ಒಂದು ಸಂವಿಧಾನ ರಚನೆ ಮಾಡುವುದು ಬಹಳ ಜವಾಬ್ದಾರಿಯುತ ಕೆಲಸವಾಗಿತ್ತು. ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಒಂದು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಲಾಗುತ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನ ರಚನೆಯಲ್ಲಿ ತಮ್ಮ ಪೂರ್ಣ ಪ್ರಮಾಣದ ಜ್ಞಾನವನ್ನು ಬಳಸಿಕೊಂಡು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಒಪ್ಪಿಗೆಯಾಗುವ ರೀತಿಯಲ್ಲಿ ಒಂದು ಸಂವಿಧಾನವನ್ನು ರಚನೆ ಮಾಡುತ್ತಾರೆ. ಭಾರತ ಸಂವಿಧಾನದ ಶಿಲ್ಪಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕರೆಯಲಾಗುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನವನ್ನು ಪೂರ್ಣ ಪ್ರಮಾಣದಲ್ಲಿ ರಚನೆ ಮಾಡುವುದಕ್ಕೆ ತೆಗೆದುಕೊಂಡ ಕಾಲ 2 ವರ್ಷ 11 ತಿಂಗಳು 18 ದಿನಗಳಾಗಿರುತ್ತವೆ. ಇಷ್ಟು ಒಂದು ದಿನಗಳ ಸತತ ಪ್ರಯತ್ನದಿಂದ 26 ನವೆಂಬರ್ 1949 ಈ ಒಂದು ಸಂವಿಧಾನ ಸಂಪೂರ್ಣವಾಗಿ ರಚನೆಗೊಂಡು ಭಾರತ ದೇಶದ ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಯವರ ಉಪಸ್ಥಿತಿಯಲ್ಲಿ ಅದನ್ನು ಅವರಿಗೆ ಒಪ್ಪಿಸಲಾಗುತ್ತದೆ. ಅದರ ಪೂರ್ವ ಪೀಠಿಕೆಯಲ್ಲಿರುವಂತೆ ಭಾರತದ ಪ್ರಜೆಗಳಾದ ನಾವು ನಮ್ಮ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಳ್ಳುತ್ತೇವೆ ಎಂಬುದು 26 ನವೆಂಬರ್ನ ಒಂದು ಮಹತ್ವವಾಗಿತ್ತು. ಅದೇ ರೀತಿ ಭಾರತ ದೇಶದ ಮೊದಲ ಕಾನೂನು ಮಂತ್ರಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿರುತ್ತಾರೆ. ಅದಕ್ಕಾಗಿ 26 ನವೆಂಬರ್ 1949 ರಿಂದ 26 ನವೆಂಬರನ್ನು ಕಾನೂನಿನ ದಿವಸ ಅಥವಾ ಲಾ ಡೇ ಅಂತಂದು ಆಚರಣೆ ಮಾಡ್ತಾಯಿದ್ದರು. ಮುಂದೆ 2015 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೆಯ ಜಯಂತಿಯ ಅಂಗವಾಗಿ ಈ ಒಂದು ಕಾನೂನಿನ ದಿವಸವನ್ನು
ಇಪ್ಪತ್ತಾರನೇ ನವಂಬರನ್ನು ಸಂವಿಧಾನದ ಸಮರ್ಪಣಾ ದಿವಸವನ್ನಾಗಿ ಆಚರಣೆ ಮಾಡುವಂತೆ ಭಾರತ ಸರ್ಕಾರ ಒಂದು ಆದೇಶವನ್ನು ಹೊರಡಿಸುತ್ತದೆ. ಅವತ್ತಿನಿಂದ 2015 ಇಪ್ಪತ್ತಾರನೇ ನವಂಬರನ್ನು ಸಂವಿಧಾನ ಸಮರ್ಪಣಾ ದಿವಸವನ್ನಾಗಿ ಆಚರಣೆ ಮಾಡುತ್ತೇವೆ. ಇದಿಷ್ಟೇನಾಗಿತ್ತಂದ್ರೆ ಸಂವಿಧಾನ ಸಮರ್ಪಣಾ ದಿವಸದ ಒಂದು ಕಿರುಪರಿಚಯವಾಗಿತ್ತು. ಭಾರತ ಸಂವಿಧಾನವು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಈ ಮೂರು ಒಂದು ಮೂಲಭೂತ ಸಿದ್ಧಾಂತದ ಮೇಲೆ ಭಾರತದ ಸಂವಿಧಾನ ರಚನೆಯಾಗಿದೆ. ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಅಭಿವೃದ್ಧಿ ಹೊಂದಬೇಕಾದರೆ ಅವನಿಗೆ ಬೇಕಾದದ್ದು ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಹ್ಯೂಮ್ಯಾನಿಟಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಭೀಮ್, ನಮೋ ಬುದ್ಧಾಯ.